ಯಾವ ಉದ್ಯೋಗ ವ್ಯವಸಾಯಗಳನ್ನು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸರ್ಕಾರ ನಿಲ್ಲಿಸಿಬಿಡ್ತು ಬ್ರಿಟಿಷರ ಪ್ರೇರಣೆಯಿಂದಾಗಿ. ಆ ಎಲ್ಲ ಉದ್ಯೋಗ ವ್ಯವಸಾಯಗಳು ಸಿಟಿಗೆ ಹೋಗಿರೋದ್ರಿಂದ ಎಲ್ಲರೂ ಸಿಟಿ ಕಡೆ ಗುಳೆ ಹೋಗ್ತಾ ಇದ್ದಾರೆ. ನಾವು ಹಳ್ಳಿಗಳನ್ನು ಪುನರ್ಸ್ಥಾಪನೆ ಮಾಡಬೇಕಾಗಿತ್ತು ಅಂತಂದರೆ ಅವನು ಹಳ್ಳಿಗೆ ತರಬೇಕು. ಈಗ ಎಣ್ಣೆಗಾಣ ಹಾಕ್ಸಕತ್ತೀನಿ, 300 ರೂಪಾಯಿ ಕಿಲೋ ಎಣ್ಣೆ ಮಾರಾಟ ಮಾಡ್ತೀವಿ ನಾವು, ಶೇಂಗಾದ ಎಣ್ಣೆ. ನೀವು 80 ರೂಪಾಯಿಗೆ ತರ್ತೀರಿ ಅಲ್ರಿ, ಶೇಂಗಾದ ಕಾಳು 70 ರೂಪಾಯಿ ಕಿಲೋ, 3 ಕಿಲೋ ಕಾಳಿಗೆ 1 ಕಿಲೋ ಎಣ್ಣೆ ತಯಾರಾಕತ್ತಿ ಅಂದ್ರೆ 210 ರೂಪಾಯಿ ಕಾಳಿಂದಾತು. ಅದನ್ನ ಅರಿಯೋದು ಬೇರೆ, ಪಾಟ್ಲಿಂಗ್ ಮಾಡೋದು ಬೇರೆ, ಪ್ಯಾಕಿಂಗ್ ಮಾಡೋದು ಬೇರೆ, ಕಮಿಷನ್ ಬೇರೆ, ಟ್ಯಾಕ್ಸ್ ಬೇರೆ. ಹಾಗಾಗಿ 80 ರೂಪಾಯಿಗೆ ಎಣ್ಣೆ ಕೊಡ್ಲಿಕ್ಕೆ ಸಾಧ್ಯ ಐತೇನ್ರಿ? ಯಾವ ಬೆಕ್ಕನೋ ಬರಲಿ ನನ್ನ ಎದುರಿಗೆ, ನಾ 80 ರೂಪಾಯಿಗೆ ಪಕ್ಕಾ ಶೇಂಗಾದ ಎಣ್ಣೆ ಕೊಡ್ತೀನಿ ಅಂತಂದ್ರೆ ಅವ ಎಲ್ಲಿ ಅಂತಾನೆ ಅಲ್ಲಿ ನಾ ಸಾಷ್ಟಾಂಗ ಹಾಕ್ತಾ ಹೋಗ್ತೀನಿ. ಎಣ್ಣೆ 80 ರೂಪಾಯಿದಾಗ ಸಿಗಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಏನು ತಿಂತೀವಿ ನಾವು? ಎಣ್ಣೆ ತಿನ್ನಂಗಿಲ್ಲ. ಇದು ಡಬಲ್ ರಿಫೈನ್ಡ್ ಟ್ರಿಪಲ್ ರಿಫೈನ್ಡ್, ಇದು ಎಣ್ಣೆ ಅಲ್ಲ ಅಲ್ಲ, ಇದು ಪೆಟ್ರೋಲಿಯಂ ಪ್ರಾಡಕ್ಟು. ಅದ್ರ ಜೊತೆ ಸ್ವಲ್ಪ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಫ್ಲೇವರು ಮತ್ತು ಬಣ್ಣ ಹಾಕಿ ನಮ್ಗೆ ಎಣ್ಣೆ ಅಂತ ತಿನ್ನಿಸ್ತಾರೆ. ಅದು ಎಣ್ಣೆ 50 ರೂಪಾಯಿದಾಗ ತಯಾರಾಕತ್ತಿ, ಒಟ್ಟು ಎಲ್ಲ ಕೂಡಿ 80 ರೂಪಾಯಿಗೆ ಮಾರ್ತಾರೆ ಅವರು. ನಾವು 300 ರೂಪಾಯಿಗೆ ಎಣ್ಣೆ ಮಾರಾಟ ಮಾಡಿದ್ವಿ, ಯಾರು ತಿಂದಾರ ಅವ್ರಿಗೆ ಗೊತ್ತಾಗೈತಿ. ಆಮೇಲೆ ರೈತರಿಗಾಗಿ ನಾವು ಸಾವಯವ ಕೃಷಿ ಒಂದು ದೊಡ್ಡ ಪ್ರಯೋಗ ಮಾಡ್ತೀವಿ. ಆ ಕೃಷಿಯಲ್ಲಿ ಪ್ರತಿಯೊಂದು ಊರಿಗೆ 2 ತಿಂಗಳಿಗೆ ಒಂದು ಸಾರಿ ಕ್ಯಾಂಪ್ ಮಾಡ್ತೀವಿ ಮಠದೊಳಗೆ, ಮತ್ತು ಆಯಾ ಊರುಗಳಿಗಾಗಿ ಕೃಷಿ ಮಿತ್ರರನ್ನು ನೇಮಿಸಿದ್ದೀವಿ. 10 ಊರ ಮೇಲೆ ಒಬ್ಬ ಕೃಷಿ ಮಿತ್ರ, ಪ್ರತಿಯೊಂದು ಊರಿನಲ್ಲಿ 25 ಸಾವಯವ ಕೃಷಿಕರನ್ನು ತಯಾರು ಮಾಡಬೇಕು. ಆಮೇಲೆ ಸಾವಯವ ಕೃಷಿಕರು ತಯಾರು ಮಾಡಿದಂಥ ಮಾಲನ್ನು ನಾವು ಮಾರಾಟ ಮಾಡಲಿಕ್ಕೆ ಗ್ರಾಹಕ ಪೇಟೆಯನ್ನು ನಾವೇ ನಿರ್ಮಾಣ ಮಾಡಿದ್ದೀವಿ. ಗ್ರಾಹಕ ಮಿತ್ರರು ಅಂತ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ನಾನು. ಮಾಡಿ ನಮ್ಮ ಕೃಷಿಕರು ಏನೇ ತರಕಾರಿ ಬೆಳೆದರೂ 40 ರೂಪಾಯಿ ಕೆ ಜಿ ಹೆಂಗೆ ನಾವು ಖರೀದಿ ಮಾಡ್ತೀವಿ. ವರ್ಷದ ತುಂಬ ಮಾರ್ಕೆಟ್ನೊಳಗೆ 2 ರೂಪಾಯಿ ಕಿಮ್ಮತ್ತಿದ್ರು ಸರಿ, ಟೊಮೆಟೊ ಈಗ 3 ರೂಪಾಯಿ 2 ರೂಪಾಯಿ ಆಗಿತ್ತು, ಆದರೂ ನಾವು 40 ರೂಪಾಯಿದಂಗನ ತೊಗೊಂಡಿವಿ. ಆಮೇಲೆ ಮಾರಾಟ ಮಾಡುವಾಗ 60 ರೂಪಾಯಿ ಕೆ ಜಿ ಹೆಂಗೆ ಮಾರಾಟ ಮಾಡ್ತೀವಿ. ಅವ್ರಿಗೆ ತೊಗೊಳ್ಳೋರಿಗೆ ಹೇಳಿವಿ ವರ್ಷದ ತುಂಬ ಇದೇ ರೇಟ್, ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಕೊಡ್ತಾ ಇದ್ದೀವಿ ನಿಮಗೆ. ಮಾರ್ಕೆಟ್ನೊಳಗೆ ನಡುವ ಕೆಲವೊಂದು ವಸ್ತು, ಈಗ ಟೊಮೆಟೊ 3 ರೂಪಾಯಿ ಕಿಲೋ ಆದರೂ ನಮ್ಮ ಜನ 60 ರೂಪಾಯಿ ಕಿಲೋದಂಗೆ ತೊಗೊಂಡ್ರು. ಎರಡೂ ಎರಡೂ ಮಾಡಿದ್ವಿ. ನಮ್ಮ ಪ್ರೈಮ್ ಮಿನಿಸ್ಟ್ರು ಕೃಷಿಕನ ಆಯವನ್ನು 2020ರವರೆಗೆ ದುಪ್ಪಟ್ಟು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಾವೀಗ ಆಲ್ರೆಡಿ ಅದನ್ನು 4 ಪಟ್ಟು ಮಾಡಿಬಿಟ್ಟಿವಿ. ಈ ವರ್ಷದ ಈ ಬರುವ ಒಂದು ವರ್ಷದಲ್ಲಿ ಸುಮಾರು ಲಕ್ಷಗಟ್ಟಲೆ ರೈತರು ಹೋಗುತ್ತೆ. ಆಮೇಲೆ ಈ ಪ್ರೊಜೆಕ್ಟನ್ನು ದೇಶದ ತುಂಬ ರಿಪ್ಲಿಕೇಶನ್ ಮಾಡ್ತೀವಿ. ಆಮೇಲೆ ಗ್ರಾಹಕರು ಮತ್ತು ರೈತರು ಇಬ್ಬರಿಗೆ ಈ 20 ರೂಪಾಯಿ ಡಿಫ್ರೆನ್ಸ್ ಏನೈತಲ್ಲ ಅದರೊಳಗೆ ಖರ್ಚೆಲ್ಲ ತೆಗೆದು ಉಳಿದ ರೊಕ್ಕದೊಳಗೆ 2 ಲಕ್ಷ ರೂಪಾಯಿ ಮೆಡಿಕ್ಲೇಮ್ ಕೊಡ್ತೀವಿ ಎರಡೂ ಪರಿವಾರಕ್ಕೆ. ಏನೇ ಜಡ್ಡು ಜಾಪತ್ರೆ ಬಂದರೂ ಸಹಿತ 2 ಲಕ್ಷ ರೂಪಾಯಿದವರೆಗೆ ಮೆಡಿಕ್ಲೇಮ್ ಅವರು. ಈ ರೀತಿ ಆಗೋದ್ರಿಂದ ರೈತರ ಜೀವನ ಉನ್ನತಿ ಆಗುತ್ತೆ. ಶಹರದಲ್ಲಿರುವಂಥವ್ರಿಗೆ ಒಳ್ಳೆ ತಿನ್ನಕ್ಕೆ ಸಿಕ್ತು ಅಂದರೆ ಅವ್ರಿಗೆ ದವಾಖಾನೆಗೆ ಹೋಗುವ ಅವಶ್ಯಕತೆನೇ ಬೀಳೋದಿಲ್ಲ. ಹೀಗೆ 10 ಪ್ರಕಲ್ಪಗಳನ್ನು ಯಾವುದೇ ಹಾನಿ ಇಲ್ಲದೆ ಮೊದಲೊಂದು 2 ತಿಂಗಳು ನಾನು ಕೃಷಿ ಮಿತ್ರರು ಮತ್ತು ಗ್ರಾಹಕ ಮಿತ್ರರಿಗೆ ಸಂಬಳ ಕೊಟ್ಟು 10,000 ರೂಪಾಯಿ ತಿಂಗಳಿಗೆ, ಆದಷ್ಟು ನನ್ನ ಮೈಮ್ಯಾಗ ಬಂತು. ಮುಂದೆ 2 ತಿಂಗಳು ಆದ ನಂತರ ಆ ವ್ಯವಸಾಯ ಏನು ಸರಿಯಾಗಿ ಸ್ಟಾರ್ಟ್ ಆಯ್ತು, ಈಗ ಅದರೊಳಗೆ ಅದೆಲ್ಲ ಮೇಂಟೈನ್ ಆಗಿದೆ, ಏನು 10 ಪೈಸೆ ನನಗೆ ಅದಕ್ಕೆ ಹಾಕಕ್ಕೆ ಹತ್ತಂಗಿಲ್ಲ. ಇಂಥ ಕೆಲವೊಂದು ಬೇರೆ 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 ಮಾಡಿ ಪ್ರತಿಯೊಂದು ಊರಿಗೆ ಗಾಣಗಳನ್ನು ಹಾಕಬೇಕು, ಪ್ರತಿಯೊಂದು ಊರಿಗೆ ಪ್ಲಾಸ್ಟರ್ ತಯಾರಿ ಸಿಮೆಂಟ್ ನಿಲ್ಲಿಸಬೇಕಾಗೈತಿ. ಸಗಣಿ 30%, 20%, 70% ಸುಣ್ಣ, ಇವೆರಡನ್ನು ಕಲಿಸಿ ಅದರೊಳಗೆ ಸ್ವಲ್ಪ ಸೈಟ್ರಿಕ್ ಆಸಿಡ್ 0.5% ಇಷ್ಟು ಹಾಕಿ ನಾವು ಪ್ಲಾಸ್ಟರ್ ಮಾಡಿಸಕತ್ತೀವಿ. ಅದನ್ನು ಕಾರ್ಖಾನೆ ಹಾಕ್ತೀವಿ, ಅದನ್ನು ಕಮರ್ಷಿಯಲ್ ಆಗಿ ಮಾರ್ಕೆಟಿಗೆ ತರ್ತಾ ಇದ್ದೀವಿ. ತಂದೀವಿ ಅಂತಂದ್ರೆ ಈ ಸಿಮೆಂಟ್ ಏನು ದೊಡ್ಡ 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 ಕಾರ್ಖಾನೆ ಅದಾವಲ್ಲ, ಇವೆಲ್ಲ ಬಂದ್ ಆಗ್ಬೇಕು, ದೇಶನ ಹಾಳು ಮಾಡ್ತಾವ ಇವು, ಇದ್ರ ರೊಕ್ಕೆಲ್ಲ ಹೊರಗೆ ಹೋಗ್ತೈತಿ. ಆ ಪ್ಲಾಸ್ಟರ್ ನೀವು ಮಾಡಿದ್ರೆ ನಿಮ್ಮ ಮನೆಗೆ ಅಂತಂದ್ರೆ ಒಳಗೆ ಹೊರಗೆ ಬಿಟ್ಟು ನೀವು ಒಳಗೆ ಮಾಡ್ಕೊಂಡ್ರೆ ಅಂದ್ರೆ 6 ಡಿಗ್ರಿ ಟೆಂಪ್ರೇಚರ್ ಯಾವಾಗಲೂ ಡಿಫ್ರೆನ್ಸ್ ಇರ್ತೈತಿ. ಹೊರಗೆ 30 ಇತ್ತಂದ್ರೆ ನಿಮ್ಮ ಮನೆಯೊಳಗೆ 24 ಡಿಗ್ರಿ ಟೆಂಪ್ರೇಚರ್ ಪರ್ಮನೆಂಟ್ ಮೇಂಟೈನ್ ಆಗ್ತದೆ.